ನಿಮ್ಮ ಆಯ್ಕೆಯ ನಾಯಕ ಯಾರು? ನರೇಂದ್ರ ಮೋದಿಯವರ ಅಥವಾ ರಾಹುಲ್ ಗಾಂಧಿನ? ಈ ದೇಶವನ್ನ ಮುನ್ನಡೆಸೋಕೆ ಯಾವ ನಾಯಕನಿಗೆ ಹೆಚ್ಚಿನ ಸಾಮರ್ಥ್ಯ ಇದೆ? ಒಂದು ಅವಧಿ ಮುಗಿಸ್ತಾ ಇರೋ ನರೇಂದ್ರ ಮೋದಿಯವರ ಮೇಲಿನ ನಿಮ್ಮ ನಂಬಿಕೆ ಈಗ ಯಾವ ರೀತಿ ಇದೆ? ಅವ್ರ ಮೇಲಿನ ನಂಬಿಕೆ ಇನ್ನು ಹಾಗೆ ಇದ್ಯಾ ಅಥವಾ ಸುಳ್ಳಾಗಿದ್ಯಾ? ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪ್ರಧಾನಿಯಾಗೋ ಕನ್ಸು ಕಾಣ್ತಿರೋ ರಾಹುಲ್ ಗಾಂಧಿ ಪರ್ಯಾಯ ನಾಯಕರಾಗ್ತಾರ? ಅಥವಾ ಮಾಯಾವತಿ, ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್, ಅರವಿಂದ್ ಕೇಜ್ರಿವಾಲ್, ಶರದ್ ಪವಾರ್ ಮುಂತಾದವರು ದೇಶದ ನೊಗ ಹೊರಲು ಸಿದ್ಧರಿದ್ದಾರ? ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಡೈಲಿ ಹಂಟ್ ಹಾಗೆ ಒನ್ ಇಂಡಿಯಾ ಜನಮತದ ಹಂಟಿಂಗ್ ಶುರು ಮಾಡಿದೆ. ಭ್ರಷ್ಟಾಚಾರದ ನಿಗ್ರಹ, ರಾಷ್ಟ್ರೀಯ ವಿಪತ್ತು ನಿರ್ವಹಣೆ, ಸಮರ್ಥ ವಿದೇಶಾಂಗ, ನೀತಿ ರೂಪಿಸುವ ಸಾಮರ್ಥ್ಯ ಯಾರಿಗಿದೆ ಅನ್ನೋದನ್ನ ಮನವರಿಕೆ ಮಾಡಿಕೊಂಡು ಮತದಾರರು ಮತ ಚಲಾಯಿಸಬಹುದಾಗಿದೆ. ಇಲ್ಲಿ ಬಿಎಸ್ಪಿ ನಾಯಕಿ ಮಾಯಾವತಿ, ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ, ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್, ಆಪ್ನ ಅರವಿಂದ್ ಕೇಜ್ರಿವಾಲ್, ಎನ್ಸಿಪಿ ನಾಯಕ ಶರದ್ ಪವಾರ್ ಅವರು ಕೂಡ ಸ್ಪರ್ಧೆಯಲ್ಲಿದ್ದಾರೆ. ಆದ್ರೂ ನೇರವಾಗಿ ಹೋರಾಟ ಇರೋದು ನರೇಂದ್ರ ಮೋದಿ ಮತ್ತೆ ರಾಹುಲ್ ಗಾಂಧಿ ನಡುವೆ. ನಿಮ್ಮ ನಂಬಿಕೆ ಯಾರ ಮೇಲೆ? ಯಾರು ಪ್ರಧಾನಿಯಾದ್ರೆ ದೇಶವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬಹುದು? ಈ ದೇಶದ ಮುಂದಿನ ಭವಿಷ್ಯವನ್ನ ಯಾವ ನಾಯಕ ಹೇಗೆ ರೂಪಿಸ್ತಾರೆ ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಕು. ಸೋ ನಿಮ್ಮ ನೆಚ್ಚಿನ ನಾಯಕ ಯಾರು? ನರೇಂದ್ರ ಮೋದಿಯವರ ಅಥವಾ ರಾಹುಲ್ ಗಾಂಧಿನ? ಮಿಸ್ ಮಾಡದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕಳಿಸಿ.